हाय हेलो एवरीवन वेलकम टू मई चैनल सृष्टि ट्यूटोरियल फॉर मैथ्स नानु निम्म परशुराम नानु इवत्तिन एसएसएलसी विद्यार्थिगळिगागि एनसीईआरटी सिलेबस अल्लि बर्तक्कंतह चाप्टर नंबर 11 इंट्रोडक्षन टू ट्रिग्नोमेट्री सो ई ओंदु चाप्टर गे संबंधपट्ट हागे एक्सरसाइज 11.1 ई एक्सरसाइज 11.1 रल्लि बर्तक्कंतह ಪ್ರಶ್ನೆಗಳಲ್ಲಿ ಮೊದಲ ನಾಲ್ಕು ಪ್ರಶ್ನೆಗಳನ್ನು ಆಲ್ರೆಡಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ 5, 6 ಮತ್ತು 7ನೇ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಸೊ ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳಲ್ಲಿ ಕ್ವಶನ್ ನಂಬರ್ 5 ಏನು ಹೇಳುತ್ತೆ ಅಂತ ಹೇಳಿದ್ರೆ, given secant theta is equal to 13/12, calculate all other trigonometric ratios. ಇಲ್ಲಿ ನಿಮಗೆ ಒಂದು ಥೀಟಾವನ್ನು ಒಂದು ಟ್ರಿಗ್ನಾಮೆಟ್ರಿಕ್ ರೇಷಿಯೋವನ್ನು ಕೊಟ್ಟಿದ್ದಾರೆ. ಇರುವ ಒಟ್ಟು 6ರಲ್ಲಿ ಒಂದು ಗಿವನ್ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ಉಳಿದಿರುವ ಎಲ್ಲ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸನ್ನು ಕಂಡುಹಿಡಿಯಬೇಕು. ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ನೀವು ಕೊಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಈ ರೀತಿ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡ್ಕೋಬೇಕು. ನೋಡಿ, ಎ ಬಿ ಸಿ ಅನ್ನೋ ಟ್ರಯಾಂಗಲ್ ಫಾರ್ಮೇಷನ್ ಮಾಡಿಕೊಂಡು ಸೊ ಹೇಗೆ ನೀವು ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಅವ್ರು ಕೊಟ್ಟಿರೋ ಪ್ರಕಾರ ಸೀಕೆಂಟ್ ಟೀಟಾ ಈಸ್ ಈಕ್ವಲ್ ಟು 13/12 ಅಂತ ಇದೆ. ಸೊ ನಮಗೆ ಗೊತ್ತಿರುವಂತೆ ಸೀಕೆಂಟ್ ಟೀಟಾವನ್ನು ಏನಂತ ಹೇಳ್ತೀವಿ ನಾವು ಅಂದರೆ ಹೈಪೋಟಿನಸ್ ಬೈ ಅಡ್ಜಸೆಂಟ್ ಅಂತ ಕರಿತೀವಿ. ಇಲ್ಲಿ ಟೀಟಾ ಅಂತ ಕನ್ಸಿಡರ್ ಮಾಡಿದರೆ, ಆ್ಯಂಗಲ್ ಏನ ಟೀಟಾ ಅಂತ ಕನ್ಸಿಡರ್ ಮಾಡಿದರೆ ಅದರ ಎದುರುಗಡೆ ಇರುವಂಥ ಸೈಡು ಅಪೋಸಿಟ್ ಸೈಡ್ ಆಗುತ್ತೆ. ಹಾಗೆಯೇ ಎ ಬಿಯನ್ನು ನಾವು ಅಡ್ಜಸೆಂಟ್ ಸೈಡ್ ಅಂತ ತೊಗೊಳ್ತೀವಿ, ಮತ್ತು 90 ಡಿಗ್ರಿ ಆ್ಯಂಗಲ್ನ ಅಪೋಸಿಟ್ ಸೈಡ್ ಎ ಸಿಯನ್ನು ಹೈಪೋಟಿನಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಗ ಏನಾಗುತ್ತೆ, ಸೀಕೆಂಟ್ ಟೀಟಾ ಈಸ್ ಈಕ್ವಲ್ ಟು 13/12 ಅಂತ ಇರೋದ್ರಿಂದಾಗಿ, ಅಂದರೆ ಹೈಪೋಟಿನಸ್ ಬೈ ಅಡ್ಜಸೆಂಟ್ ಅಂತ ತೊಗೊಂಡಾಗ ಎ ಸಿ 13 ಅಂತ ತೊಗೊಳ್ತೀವಿ. ಹಾಗೆಯೇ ಅಡ್ಜಸೆಂಟು 12 ಇರೋದ್ರಿಂದ ಎ ಬಿಯನ್ನು 12 ಅಂತ ತೊಗೊತೀವಿ. ಈಗ ನೀವು ಈ ಟ್ರಯಾಂಗಲ್ನ ಮೂರೂ ಸೈಡ್ ನಿಮಗೆ ಗೊತ್ತಿರಬೇಕು. ಈ ಮೂರೂ ಸೈಡ್ ಗೊತ್ತಿದ್ದಾಗ ಮಾತ್ರ ಎಲ್ಲ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸನ್ನು ಬರೀಲಿಕ್ಕೆ ಸಾಧ್ಯ. ಹಾಗಾಗಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸನ್ನು ಬರೀಲಿಕ್ಕೋಸ್ಕರ ನೀವು ಬಿ ಸಿ ಫೈಂಡ್ ಔಟ್ ಮಾಡ್ಕೋಬೇಕು, ಅಂದರೆ ಅಪೋಸಿಟ್ ಸೈಡನ್ನು ಕಂಡುಹಿಡ್ಕೋಬೇಕು. ಸೊ ಬಿ ಸಿ ಕಂಡುಹಿಡಬೇಕು ಅಂದರೆ ಒಂದು ರೈಟ್ ಟ್ರಯಾಂಗಲ್ ಇದ್ದಾಗ ಅದಕ್ಕೆ ನಾವು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡ್ತೀವಿ. ಸೊ ದಟ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಫಾರ್ಮುಲಾ ಹೇಳುತ್ತೆ. ಅಂದರೆ ಪೈಥಾಗೋರಸ್ ಥಿಯರಮಿನ ಸ್ಟೇಟ್ಮೆಂಟ್ ಹೇಳುತ್ತೆ, ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ ಅಂಥೇಳಿ. ಅದ್ರ ಪ್ರಕಾರವಾಗಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತೊಗೊಂಡ್ರೆ, ಆಗ ಇಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಂತ ತೊಗೊಳ್ತೀರಿ, 13 ಸ್ಕ್ವೇರ್ ಅಂತ ತೊಗೊಳ್ಬೇಕು. ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ನಾವು ತೊಗೊಂಡಿದ್ದೀವಿ ಏನಂತೇಳಿ 12 ಅಂತೇಳಿ. ಸೊ ದಟ್ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ನ ನೀವು ಕಂಡುಹಿಡಿಬೇಕು. ಆಗ 13 ಸ್ಕ್ವೇರ್ ಮಾಡಿದರೆ ಆ್ಯಕ್ಚುಲಿ ಎಷ್ಟು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ, 13 ಸ್ಕ್ವೇರ್ ಈಸ್ ಈಕ್ವಲ್ ಟು 169 ಬರುತ್ತೆ. ಹಾಗೆಯೇ 12ನ ಸ್ಕ್ವೇರ್ ಮಾಡಿದ್ರೆ 144 ಬರುತ್ತೆ. ಅದನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ -144 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಈಗ ನೀವು 169 - 144 ಮಾಡಿದರೆ ಸಿಂಪ್ಲಿ ಅದು 25 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಈಗ ಲೆಫ್ಟ್ ಸೈಡಲ್ಲಿರೋ ನಂಬರ್ಗೆ ರೂಟ್ ಹಾಕಿದರೆ ರೈಟ್ ಸೈಡಲ್ಲಿರೋ ನಂಬರ್ನ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆಗ ನಾವು √25 ಈಸ್ ಈಕ್ವಲ್ ಟು ಬಿ ಸಿ ಅಂತ ತಗೊಳ್ಬೋದು. ಇದರ ಅರ್ಥ ಬಿ 25ನ ಸ್ಕ್ವೇರ್ ಇಟ್ಕೊಂಡು ಹಿಡಿದ್ರೆ ಆ್ಯಕ್ಚುಲಿ 5 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಸಿ. ಅಂದರೆ ನಮಗೆ ಅಪೋಸಿಟ್ ಸೈಡ್ ಎಷ್ಟು ಅಂತ ಸಿಕ್ತು. ಸೊ ದಟ್ ಅಪೋಸಿಟ್ ಸೈಡ್ ಎಷ್ಟಿರುತ್ತೆ, 5 ಯೂನಿಟ್ ಇರುತ್ತೆ. ಇದನ್ನು ಬಳಸ್ಕೊಂಡು ನೀವೀಗ ಒಂದೊಂದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸನ್ನು ಕಂಡುಹಿಡಿತಾ ಹೋಗಬೇಕು. ಮೊದಲನೇ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಸೈನ್ ಟೀಟಾ. ಆ್ಯಕ್ಚುಲಿ ಸೈನ್ ಟೀಟಾವನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸೈನ್ ಟೀಟಾ ಅಂತ ಹೇಳಿದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಂತೇಳಿ. ಅದ್ರ ಪ್ರಕಾರ ಇಲ್ಲಿ ಅಪೋಸಿಟ್ ಎಷ್ಟಿದೆ, 5 ಇದೆ. ಡಿವೈಡೆಡ್ ಬೈ ಹೈಪೋಟಿನಸ್ ಎಷ್ಟಿದೆ, 13 ಇದೆ. ಅಲ್ಲಿಗೆ ಸೈನ್ ಟೀಟಾದ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಏನು ಬರುತ್ತೆ, 5/13 ಬರುತ್ತೆ. ಏನು ಬರುತ್ತೆ, 5/13. ಹಾಗೆಯೇ ನೆಕ್ಸ್ಟ್ ಎರಡನೇ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕಾಸ್ ಟೀಟಾ. ಸೊ ಕಾಸ್ ಟೀಟಾವನ್ನು ನಾವೇನಂತ ಕರಿತೀವಿ, ಅಡ್ಜಸೆಂಟ್ ಬೈ ಹೈಪೋಟಿನಸ್ ಅಂತ ಹೇಳೋದ್ರಿಂದಾಗಿ ಇಲ್ಲಿ ಅಡ್ಜಸೆಂಟ್ ಎಷ್ಟಿದೆ, 12 ಇದೆ. ಡಿವೈಡೆಡ್ ಬೈ ಹೈಪೋಟಿನಸ್ ಎಷ್ಟಿದೆ, 13. ಆಗ ಕಾಸ್ ಟೀಟಾ ಸಿಕ್ತು. ಇದಾದ ನಂತರದಲ್ಲಿ ನೆಕ್ಸ್ಟ್ ನಿಮಗೇನು ಬೇಕು ಅಂತ ಹೇಳಿದ್ರೆ, ಟ್ಯಾನ್ ಟೀಟಾ. ಸೊ ದಟ್ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ನಾವೇನಂತ ಹೇಳ್ತೀವಿ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಏನು ತಗೊಂತೀವಿ, ಅಪೋಸಿಟ್ ಬೈ ಅಡ್ಜಸೆಂಟ್. ಆಗ ಅಪೋಸಿಟ್ ಆ್ಯಕ್ಚುಲಿ ನಿಮಗೆ 5 ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಎಷ್ಟಿದೆ, 12 ಇದೆ. ಅಂದರೆ ಟ್ಯಾನ್ ಟೀಟಾದ ರೇಷಿಯೋ ಏನು ಬರುತ್ತೆ, 5/12 ಬರುತ್ತೆ. ಆ್ಯಸ್ ಇಟ್ ಈಸ್ ನೀವು ಸೀಕೆಂಟ್ ಟೀಟಾ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೋಸಿಕೆಂಟ್ ಟೀಟಾ ಕಂಡುಹಿಡಿಬೇಕು.
ಸೊ ಈ ಕೋಸಿಕೆನ್ ಟೀಟಾ ಆ್ಯಕ್ಚುಲಿ ಏನಾಗಿರುತ್ತೆ ಅಂತೇಳಿದ್ರೆ ಸೈನ್ ಟೀಟಾದ ರೆಸಿಪ್ರೋಕಲ್ ಆಗಿರುತ್ತೆ. ಸೈನ್ ಟೀಟಾ 5/13 ಬಂದಿದೆ ಅಂದರೆ ಕೋಸಿಕೆನ್ ಟೀಟಾನೇ ನೀವು ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ 13/5 ಅಂತ ಬರಿಬೋದು. ಇನ್ನೊಂದು ಉಳಿತು ಕಾಟ್ ಟೀಟಾ. ಸೊ ಕಾಟ್ ಟೀಟಾ ಏನಾಗಿರುತ್ತೆ, ಟ್ಯಾನ್ ಟೀಟಾದ ರೆಸಿಪ್ರೋಕಲ್ ಆಗಿರುತ್ತೆ. ಸೊ ಟ್ಯಾನ್ ಟೀಟಾ 5/12 ಬಂದಿದೆ ಅಂತ ಹೇಳಿದ್ರೆ ಕಾಟ್ ಟೀಟಾವನ್ನು ಏನಂತ ಬರಿಬೇಕು ನೀವು, 12/5 ಅಂಥೇಳಿ. ಇಷ್ಟು ಸಿಂಪಲ್ಲಾಗಿ ನಾವು 5 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸನ್ನು ಕಂಡುಹಿಡಿಬೋದಾಗಿದೆ. ಓಕೆನಾ ಮಕ್ಕಳೇ? ಓಕೆ ಮಕ್ಕಳೇ, ನೋಡಿಲಿ ಆರನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ಇಫ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಅಕ್ಯೂಟ್ ಆ್ಯಂಗಲ್ಸ್ ಸಚ್ ದಟ್ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ, ದೆನ್ ಶೋ ದಟ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಇಲ್ಲಿ ಕೊಟ್ಟಿರುವಂಥ ಒಂದು ಟ್ರಯಾಂಗಲ್ ಏನಿದೆ, ಟ್ರಯಾಂಗಲ್ನಲ್ಲಿ ಒಂದು ಆ್ಯಂಗಲ್ 90 ಡಿಗ್ರಿ ಇದೆ. ಸೊ ಅದು ಆ್ಯಕ್ಚುಲಿ ನೀವು ಆ್ಯಂಗಲ್ ಬಿ ಸಿಯನ್ನು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ, ಎ ಮತ್ತು ಬಿಯನ್ನು ನೀವು ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಸಪೋಸ್ ಅಲ್ಲಿ ಏನು ಹೇಳ್ತಾರೆ ಅವರು, ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಕಾಸ್ ಎ ಮತ್ತು ಕಾಸ್ ಬಿ ಎರಡಕ್ಕೂ ಈಕ್ವಲ್ ಇದ್ದಾಗ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಈಕ್ವಲ್ ಅಂತ ನೀವು ಪ್ರೂವ್ ಮಾಡಿರಿ. ಇದು ತುಂಬ ಸಿಂಪಲ್. ನಮಗೆ ಗೊತ್ತಿರುವಂತೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ, 90 ಡಿಗ್ರಿ ಇರುತ್ತೆ. ಸೊ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಮತ್ತು ಗಿವನ್ ಏನು ಕೊಟ್ಟಿದ್ದಾರೆ ಅವರು ಅಂತೇಳಿದ್ರೆ, ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕಾಸ್ ಎಗೆ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಎ ಟೀಟಾ ಅಂತ ಅಂದಾಗ ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಆಗ ನಾವು ಕಾಸ್ ಎನ್ ಏನಂತ ಕರಿತೀವಿ ಅಂದರೆ, ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂತ ಹೇಳ್ತೀವಿ. ಇದು ಹೈಪಾಟಿನಸ್ ಅಂತ ತೊಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂತ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಹೇಳ್ತೀವಿ. ಅದ್ರ ಪ್ರಕಾರ AC/AB ಅಂತ ನಾವು ಇಲ್ಲಿ ತೊಗೊಳ್ಬೋದು. ಓಕೆನಾ ನೋಡಿ, AC/AB ಅಂತ ಇಲ್ಲಿ ತೊಗೊಂಡ್ರೆ, ಇನ್ನು ಕಾಸ್ ಬಿನ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಆಗ ಇದು ಆಪೋಸಿಟ್ ಆಗುತ್ತೆ, ಹಾಗೆ ಇದು ಅಡ್ಜಸೆಂಟ್ ಆಗುತ್ತೆ, ಇನ್ನು ಹೈಪಾಟಿನಸ್ ಹಾಗೆ ಉಳ್ಕೊಳ್ಳುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಕಾಸ್ ಬಿನ ಏನಂತ ತೊಗೊಳ್ಬೋದು ಈಗ, ಮತ್ತೆ ಅಡ್ಜಸೆಂಟ್ ಬೈ ಆಪೋಸಿಟ್ ಹೈಪಾಟಿನಸ್ ಅಂತ ಹೇಳಿದ್ರೆ, ಅಡ್ಜಸೆಂಟ್ ಅಂದರೆ ಏನಾಗುತ್ತೆ, BC/AB ಆಗುತ್ತೆ. ಓಕೆನಾ, ಏನಾಗುತ್ತೆ, BC/AB ಆಗುತ್ತೆ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲೂ ಡಿನಾಮಿನೇಟ್ರಲ್ AB ಇದೆ, ರೈಟ್ ಸೈಡಲ್ಲೂ ಡಿನಾಮಿನೇಟ್ರಲ್ AB ಕ್ಯಾನ್ಸಲ್ ಮಾಡಿದ್ರೆ ನಮಗೇನು ಫೈನಲಿ ಸಿಗುತ್ತೆ, ಉಳಿಯುತ್ತೆ ಅಂತ ಹೇಳಿದ್ರೆ, AC/BC. ಅಂದರೆ ಇದರ ಅರ್ಥ, AC ಎಷ್ಟಿರುತ್ತೋ BC ಕೂಡ ಅಷ್ಟೇ ಇರುತ್ತೆ, ಇವೆರಡರ ಲೆಂತ್ ಈಕ್ವಲ್ ಇರುತ್ತೆ ಅಂತ. ಇಫ್ ದೀಸ್ ಟೂ ಲೈನ್ಸ್ ಆರ್ ಈಕ್ವಲ್ ಆರ್ ದೀಸ್ ಟೂ ಸೈಡ್ಸ್ ಆರ್ ಈಕ್ವಲ್, ದೆನ್ ದೇರ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಅಂತೇಳಿ. ಅಂದರೆ ಈ ಎರಡು ಸೈಡ್ ಈಕ್ವಲ್ ಆಗಿದ್ದಾವೆ ಅಂದರೆ ಅದರ ಎದುರುಗಡೆ ಇರುವ ಎರಡೂ ಕೋನಗಳು ಕೂಡ ಸಮ ಇರ್ತವೆ. ಅಂದರೆ ಅರ್ಥ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಎ ಎರಡೂ ಕೂಡ ಈಕ್ವಲ್ ಇರ್ತವೆ ಅಂಥೇಳಿ. ಸೊ ದೇರ್ಫೋರ್ ಅದರ ಆಧಾರದ ಮೇಲೆ ಏನು ಹೇಳ್ಬೋದು ಅಂದರೆ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತೇಳಿ. ಅಥವಾ ಇದಕ್ಕೆ ನೀವು ಇನ್ನೊಂದು ಸರಿ ರೀಸನ್ ಬೇಕಿದ್ರೆ ಬರ್ಕೊಳ್ಬೋದು ಏನಂತೇಳಿ, ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನೀವು ಇಲ್ಲಿ ಬರ್ಕೊಳ್ಬೋದು. ಏನು, ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್, ಓಕೆ, ದೆನ್ ದೇಯರ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆನ ನೋಡೋಣ. ಇಫ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು 7/8, ಇವ್ಯಾಲ್ಯುಯೇಟ್ ಫಸ್ಟ್ ಒನ್, 1 sin θ × 1 − sin θ / 1 cos θ × 1 − cos θ. ಇನ್ನೊಂದು ಎರಡನೇದು ಕಾಟ್ ಸ್ಕ್ವೇರ್ ಟೀಟಾ, ಎರಡನ್ನು ಇವೆರಡನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅವ್ರು ಗಿವನ್ ಏನು ಕೊಟ್ಟಿದ್ದಾರೆ, ಕಾಟ್ ಟೀಟಾ ಗಿವನ್ ಕೊಟ್ಟಿದ್ದಾರೆ 7/8. ನಮಗೆ ಗೊತ್ತಿರುವಂತೆ ಕಾಟ್ ಟೀಟಾ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್, ಅಂದರೆ ಟ್ಯಾನ್ ಟೀಟಾದ ರೆಸಿಪ್ರೋಕಲ್ ಹೇಳ್ತೀವಿ ನಾವು. ಆಗ ಅಡ್ಜಸೆಂಟ್ ಬೈ ಆಪೋಸಿಟ್, ಅದ್ರ ಪ್ರಕಾರ ನಾವಿಲ್ಲಿ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡಿಕೊಂಡು ಆ್ಯಂಗಲ್ ಬಿ 90 ಡಿಗ್ರಿ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ, ಸಿಯನ್ನು ನಾವು ಸಪೋಸ್ ಟೀಟಾ ಅಂತ ತೊಗೊಂಡಾಗ ಇದರ ಎದುರುಗಡೆ ಇರೋ ಸೈಡ್ ಆಪೋಸಿಟ್, AB ಆಪೋಸಿಟ್ ಸೈಡ್ ಆಗುತ್ತೆ, BC ಅಡ್ಜಸೆಂಟ್ ಸೈಡ್ ಆಗುತ್ತೆ, AC ಹೈಪೋಟಿನಸ್ ಆಗುತ್ತೆ. ಸೊ ದಟ್ 7 ಅನ್ನೋದು ಅಡ್ಜಸೆಂಟ್ ಆಗಿರೋದ್ರಿಂದ BCಯನ್ನು 7 ಅಂತ ಕನ್ಸಿಡರ್ ಮಾಡಿ, 8 ಅನ್ನೋದು ಅಪೋಸಿಟ್ ಆಗಿರೋದ್ರಿಂದ AB 8 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈಗ ನಾವು AC ಫೈಂಡ್ ಔಟ್ ಮಾಡಬೇಕು. AC ಹೈಪೋಟಿನಸ್ ಅಂತ ತೊಗೊಂಡಿರೋದ್ರಿಂದಾಗಿ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಂ ಏನು ಹೇಳುತ್ತೆ, AC² = AB² + BC² ಅದ್ರ ಪ್ರಕಾರ ನೀವು AC² ಫೈಂಡ್ ಔಟ್ ಮಾಡಬೇಕಂದ್ರೆ ಅಪೋಸಿಟ್ ಹೈಪೋಟಿನಸನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು AB² ಅಂತ ಹೇಳಿದ್ರೆ 8² ಇದೆ, ಪ್ಲಸ್ BC² ಅಂತ ಹೇಳಿದ್ರೆ 7² ಇದೆ. ಆಗ ನಿಮಗೆ AC² = 8² ಮಾಡಿದ್ರೆ 64 ಬರುತ್ತೆ,
ಪ್ಲಸ್ ಸೆವೆನ್ ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ. ಸೊ ದಟ್ ಎರಡನ್ನು ಆ್ಯಡ್ ಮಾಡಿದಾಗ ನಿಮಗೆ ಆ್ಯಕ್ಚುಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 113 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಲೆಫ್ಟ್ ಸೈಡಲ್ಲಿರುವ ಎ ಸಿಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿರಿ, ಆಗ ರೈಟ್ ಸೈಡಲ್ಲಿರುವಂಥ ನಂಬರ್ಗೆ ರೂಟ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ 113 ಅಂತ ಹೇಳ್ತೀವಿ ನಾವು. ಇದಾದ ನಂತರ ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಇವುಗಳನ್ನು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಫಸ್ಟ್ ಒನ್ನು, ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಟೀಟಾ ಇಂಟು ಒನ್ ಮೈನಸ್ ಕಾಸ್ ಟೀಟಾ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್, ನೋಡಿ ಸೈನ್ ಟೀಟಾ ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಸೈನ್ ಟೀಟಾ ಅಂದರೆ ಆ್ಯಕ್ಚುಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋದಲ್ಲಿ ಏನು ಹೇಳ್ತೀವಿ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್ ಅಂತ ಕರಿತೀವಿ. ಅದ್ರ ಪ್ರಕಾರ ಇದು ಆ್ಯಕ್ಚುಲಿ ರೂಟ್ 113 ಇದೆ. ಆಗ ನೀವು ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆಪೋಸಿಟ್ ಅಂತ ಹೇಳಿದ್ರೆ 8/113 ಅಂತ ತೊಗೊಳ್ತೀರಾ. ಹಾಗೆಯೇ ನೆಕ್ಸ್ಟ್ ಈ ಕಡೆ ಒನ್ ಮೈನಸ್, ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಸೈನ್ ಟೀಟಾ ಅಂತ ಕೊಟ್ಟಿರೋದ್ರಿಂದ 8/113 ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಟೀಟಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಿಮಗೇನು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್ಸು. ಇಲ್ಲಿ ಅಡ್ಜಸೆಂಟ್ ಅಂದರೆ ಏನಿದೆ, 7 ಇದೆ, ಡಿವೈಡೆಡ್ ಬೈ ಹೈಪೋಟಿನಸ್ ಅಂದರೆ ಆಸ್ ಇಟ್ ಈಸ್ ನಿಮಗೆ 113 ಬರುತ್ತೆ. ಹಾಗೆಯೇ ಒನ್ ಮೈನಸ್ 7/√113 ಅಂತ ತೊಗೊಳ್ತೀರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇರೋದ್ರಿಂದಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಂತ ಹೇಳ್ತೀರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊಂಡಾಗ ಒನ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ 64/113 ಆಗುತ್ತೆ. ಇದು ಒನ್ನನ್ನು ಸ್ಕ್ವೇರ್ ಮಾಡಿದ್ರೆ ಒನ್ನೇ ಬರುತ್ತೆ, ಎಂಟನ್ನು ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. ಅಲ್ಲಿಗೆ ಒನ್ ಮೈನಸ್ 64/113, ಹಾಗೆಯೇ ಆಸ್ ಇಟ್ ಈಸ್ ಕೆಳಗಡೆದು ಕೂಡ ಏನಾಗುತ್ತೆ ಸಿಂಪ್ಲಿ ನೋಡಿ, ಇಲ್ಲಿ ಒನ್ ಮೈನಸ್ 49/113 ಆಗುತ್ತೆ. ಸೊ ಇಲ್ಲಿ ಎಂಟನ್ನು ಸ್ಕ್ವೇರ್ ಮಾಡಿದರೆ 64 ಬರುತ್ತೆ, 113ಗೆ ರೂಟ್ ಕ್ಯಾನ್ಸಲ್ ಮಾಡ್ಬೋದು ನಾವು ಸ್ಕ್ವೇರ್ ಮಾಡಿದಾಗ, ಆಗ 113 ಬರುತ್ತೆ. ಆಸ್ ಇಟ್ ಈಸ್ ಕೆಳಗಡೆನೂ ಕೂಡ ಅಷ್ಟೇ, 1-7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ, 113 ರೂಟ್ಗೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 113 ಉಳ್ಕೊಳ್ಳುತ್ತೆ. ಆಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಹೇಳ್ಬೋದು ನೋಡಿ ಇಲ್ಲಿ ಅಂತೇಳಿದ್ರೆ, ಇವೆರಡಕ್ಕೂ ಎಲ್ ಸಿ ಎಂ ತೊಗೊಂಡ್ರಿ ಅಂತಂದರೆ, ಇವೆರಡಕ್ಕೂ ಎಲ್ ಸಿ ಎಂ ತೊಗೊಂಡ್ರೆ ಮೇಲ್ಗಡೆ ಇರ್ತಕ್ಕಂಥ ನ್ಯೂಮರೇಟ್ರಲ್ಲಿ 113 ಎಲ್ ಸಿ ಎಂ ಬರುತ್ತೆ, ಮೇಲ್ಗಡೆ 113-64 ಆಗುತ್ತೆ. ಆ್ಯಸ್ ಇಟ್ ಈಸ್ ಕೆಳಗಡೆನೂ ಕೂಡ ಅಷ್ಟೇ, 113 ಎಲ್ ಸಿ ಎಂ ಬರುತ್ತೆ, ಮೇಲ್ಗಡೆ 113-49 ಬರುತ್ತೆ. ಆಗ ನೀವಿಲ್ಲಿ ಮೇಲ್ಗಡೆ ಡಿನಾಮಿನೇಟ್ರಲ್ಲಿರುವ 113 ಕೆಳಗಡೆ ಡಿನಾಮಿನೇಟ್ರಲ್ಲಿರುವ 113 ಕ್ಯಾನ್ಸಲ್ ಆಯಿತು ಅಂದರೆ, ನೆಕ್ಸ್ಟ್ ನೀವು 113ನಲ್ಲಿ 64ನ ಲೆಸ್ ಮಾಡಿದ್ರೆ 49 ಬರುತ್ತೆ. ಹಾಗೆಯೇ 113ನಲ್ಲಿ 49ನ ನೀವು ಲೆಸ್ ಮಾಡಿದಾಗ 64 ಬರುತ್ತೆ. ಅಲ್ಲಿಗೆ ನೀವು ಅಲ್ಲಿ ಏನು ಮೊದಲನೇದು ಏನು ಕೊಟ್ಟಿದ್ರು, 1+sin θ (1−sin θ)/1+cos θ (1−cos θ) ಅಂದರೆ ಎಷ್ಟು ಬರುತ್ತೆ, 49/64 ಬರುತ್ತೆ. ಇನ್ನು ಎರಡನೇದು ಕೊಟ್ಟಿದ್ದಾರೆ ಅವ್ರು, ಎರಡನೇದು ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕು ಏನಪ್ಪ ಅಂತ ಹೇಳಿದ್ರೆ ಕಾಟ್ ಸ್ಕ್ವೇರ್ ಟೀಟಾ. ಸೊ ಈ ಕಾಟ್ ಸ್ಕ್ವೇರ್ ಟೀಟಾವನ್ನು ಕಂಡುಹಿಡಿಯೋದು ತುಂಬ ಸಿಂಪಲ್. ನಿಮಗೆ ಕಾಟ್ ಸ್ಕ್ವೇರ್ ಟೀಟಾ ಅಂದರೆ ಕಾಟ್ ಟೀಟಾವನ್ನು ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಅಂತ ಕರಿತೀವಿ. ಇದನ್ನು ಸ್ಕ್ವೇರ್ ಮಾಡಿದರೆ ಆಯಿತು. ಈಗ ನೀವು ಈ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ, ಅಡ್ಜಸೆಂಟ್ ಅಂದರೆ ಎಷ್ಟಿದೆ, 7 ಇದೆ, ಆಪೋಸಿಟ್ ಅಂದರೆ ಎಷ್ಟಿದೆ, 8 ಇದೆ. ಸೊ 7/8 ಸ್ಕ್ವೇರ್ ಮಾಡಿದ್ರೆ, 7/8 ಸ್ಕ್ವೇರ್ ಮಾಡಿದಾಗ ನಿಮಗೆ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ ಟು 7 ಸ್ಕ್ವೇರ್ ಮಾಡಿದ್ರೆ 49/8 ಸ್ಕ್ವೇರ್ ಮಾಡಿದ್ರೆ 64. ಅಂದರೆ ಅಲ್ಲಿಗೆ ಎರಡೂ ಆನ್ಸರ್ ಸೇಮ್ ಬರುತ್ತೆ ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಲ್ಲಿ 5, 6 ಮತ್ತು 7 ಈ ಮೂರು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ವೀಡಿಯೋಸ್ ನೋಡ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.